ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ, ಎಗ್ ಕರಿ ಮಾಡ್ತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಮುದ್ದೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. 4 ಮೊಟ್ಟೆ ಇದ್ದರೆ ಸಾಕು, ಈ ಥರ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ಫಸ್ಟ್ ನಾನು 2 ಈರುಳ್ಳಿ ಕಡ್ಡು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೋಸ್ಕರ. ಇದು ಫಸ್ಟ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗೋ ಗಂಟ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಗ್ರೇವಿಗೋಸ್ಕರ ಟೊಮೊಟೊನೂ ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿಬಿಟ್ಟು ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸಿಂಪಲ್ ರೆಸಿಪಿ, ಆದರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಕುದೀನನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಗ್ರೇವಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೊದಲೇ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ. ಈಗ ನಾನು 1 ಸ್ಪೂನು ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, 1/2 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕಿ ಸ್ಟವ್ ಆಫ್ ಮಾಡಿದ್ದೀನಿ. ಇದು ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ತಣ್ಣಗಾಗಿ ಬಿಟ್ಬಿಟ್ಟು ಅದೇ ಬಾಣಲಿಗೆ ಒಗ್ಗರಣೆಗಿಡ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮಸಾಲೆನ ರುಬ್ಕೋಬೇಕು, ನುಣ್ಣಗೆ ಆದಷ್ಟು ನುಣ್ಣಗೆ ರುಬ್ಕೊಬೇಕು. ಸ್ವಲ್ಪ ತಣ್ಣಗಾಗಿ ಬಿಟ್ಬಿಟ್ಟು ಈ ಥರ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈ ಒಗ್ಗರಣೆ ಎಲ್ಲ ಇದು ಫ್ರೈ ಆದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿರೋಂಥ ಮಸಾಲೆನ ಹಾಕ್ಬೇಕಾಗುತ್ತೆ. ಮಸಾಲೆಯನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಿ ಮಸಾಲೆ ಕುದಿಯಾಕಿ ಬಿಡಬೇಕು, ಒಂದು 5 ರಿಂದ 6 ನಿಮಿಷ ಕುದಿಯಬೇಕಾಗುತ್ತೆ. ಈಗ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರು, 1/2 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಕ್ಬೇಕಾಗುತ್ತೆ. ಚೆನ್ನಾಗಿ ಇದರ ಮಸಾಲೆ ಕುದಿಬೇಕು, ಒಂದು 5 ರಿಂದ 6 ನಿಮಿಷ. ಈ ಥರ ಮೊಟ್ಟೆ ಒಡೆದು ಬಿಡಬೇಕಾಗುತ್ತೆ. ಮೊಟ್ಟೆ ಹಾಕಿದ ತಕ್ಷಣ ಕಲಸಬಾರ್ದು, ಮೊಟ್ಟೆ ಹಾಕಿಬಿಟ್ಟು ಬಿಟ್ಬಿಡಬೇಕು ಒಂದು 5 ನಿಮಿಷ. ಎಲ್ಲ ಮೊಟ್ಟೆ ನೋಡ್ಕೊಂಡು ನೋಡ್ಕೊಂಡು ದೂರ ದೂರ ಹಾಕ್ಕೋಬೇಕಾಗುತ್ತೆ. ಈಗ 4 ಮೊಟ್ಟೆನು ಇದೇ ಥರನೇ ಹಾಗೆ ಒಡೆದು ಸಹ ಹಾಕ್ಕೊಬೋದು. ನಾನು ಒಂದು ಬಟ್ಲಿಗೆ ಹಾಕಿ ಹಾಕ್ಕೋತಾ ಇದ್ದೀನಿ. ಇನ್ನೊಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು, ರೆಡಿಯಾಗುತ್ತೆ ಎಗ್ ಕರಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಂದು ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಟ್ರೆ ಬೆಂದ್ಬಿಟ್ಟು ಸ್ವಲ್ಪ ಮೇಲೆ ಬರುತ್ತೆ, ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಈ ಥರ ರೆಡಿಯಾಗುತ್ತೆ ಎಗ್ ಕರಿ. ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವೂ ನೋಡಿ. ಈ ಥರ ಎಲ್ಲ ಮೊಟ್ಟೆ ಎಲ್ಲ ಬೆಂದು ಸ್ವಲ್ಪ ಮೇಲಿಗೆ ಬರುತ್ತೆ. ನಾವು ಆಮೇಲೆ ಇದ್ರ ಸಹಾಯದಿಂದ ಹಿಂಗೆ ಮೇಲೆ ತೆಗೆದ್ರೆ ಸಾಕು, ಬರುತ್ತೆ ನೋಡಿ. ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವೂ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, 4 ಮೊಟ್ಟೆಯಿಂದ ಒಂದು ಟೈಮ್ಗೆ ರೆಡಿಯಾಗುತ್ತೆ. ಈ ಥರ ಕರಿ ಮಾಡ್ಕೋಬೋದು ಒಂದು ಟೈಮ್ಗೆ. ಮೊಟ್ಟೆ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಮೊಟ್ಟೆ ನಾವು ಹಂಗೆ ಬೇಯಿಸಿ ತಿಂತೀವಲ್ಲ, ಈ ಥರನೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮ್ಲೆಟು ಎಲ್ಲ ಮಾಡ್ತೀವಿ, ಈ ಥರ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವೂ. ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.